ಹಲೋ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕ್ರಿಶ್. ನೀವು ನೋಡ್ತಾ ಇದ್ದೀರಿ ಕ್ರಿಶ್ ಗೇಮಿಂಗ್ ವೈಟಿ ಚಾನಲ್. ನೀವು ಇಷ್ಟು ದಿವಸ ಕೇಳ್ತಾ ಇದ್ರಿ ಸೆಟಪ್ ವೀಡಿಯೋ ಹಾಕಿ, ಸೆಟಪ್ ವೀಡಿಯೋ ಹಾಕಿ ಅಂತ. ಸೊ ಸೆಟಪ್ ವೀಡಿಯೋ ಹಾಕಿದ್ದೀನಿ. ನೀವು ವೀಡಿಯೋ ನೋಡ್ತಾ ಇದ್ದಿಲ್ಲ, ಅದು ಬಂದು ನನ್ನ ಸೆಟಪ್ ಈಗ ಅಲ್ಲ, ಅದು ಹೋಲ್ಡ್ ಇದ್ದಿದ್ದು. ಸೊ ಸ್ವಲ್ಪ ಈಗ ಅಪ್ಗ್ರೇಡ್ ಮಾಡಿದ್ದೀನಿ, ಸೊ ಅದನ್ನು ಮುಂದೆ ಹಾಕ್ತೀನಿ. ಸೊ ಕೊನೆ ತನಕ ನೋಡಿ, ಇಂಟ್ರೆಸ್ಟಿಂಗ್ ಅಲ್ಲಿ ಇರುತ್ತೆ ವೀಡಿಯೋನ. ಸೊ ಬನ್ನಿ, ಇವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ ಈ ವೀಡಿಯೋ ಏನಿದೆ ಹಿಂಗಿದೆ ಅಂತ. ಸೊ ಮುಂದೆ ನೀವು ಕಾಣಿಸ್ತಾ ಇದ್ದೀಯಲ್ಲ, ಆ ಥರ್ಮೋಕೋಲ್ ಇದೆಯಲ್ಲ ರೈಟ್ ಸೈಡು ಲೆಫ್ಟ್ ಸೈಡು, ಅದು ಬಂದು ಥರ್ಮೋಕೋಲು. ಆ್ಯಂಡ್ ಸೊ ಸ್ಟಾರ್ಟಿಂಗಲ್ಲಿ ನನ್ನ ಹತ್ರ ಟಿಪಾಯ್ ಅಂತ ಒಂದು ಜಸ್ಟ್ ಟೇಬಲ್ ಇತ್ತು. ಸೊ ಅದು ಬಂದು ಇದು ಈ ಟೇಬಲ್ ಇತ್ತು. ಈ ಟೇಬಲ್ಲಿ ನಾನು 32 inches ಟಿ ವಿ ಯೂಸ್ ಮಾಡ್ತಿದ್ದೆ. ಸೊ ಆ 32 TV ಇದ್ದಿದ್ದಕ್ಕೆ ನಾನು ಒಂದು ಸಿಸ್ಟಮ್ ತೊಗೊಂಡೆ. ಆ ಸಿಸ್ಟಮ್ ಬಂದಾಗ ಈ ಥರ ಆಯಿತು. ಸೊ ಮುಂದೆ ಕಾಣಿಸ್ತಿದೆ ನೋಡಿ, ಕೀಪ್ಯಾಡ್ ಎಲ್ಲ ಕೆಳಗಡೆ ಇಕ್ಕಿದ್ದೀನಿ, ಮತ್ತು ಅಲ್ಲಿ ಕಾಣಿಸ್ತಿದೆಯಲ್ಲ CPU. ಸೊ ಇವಾಗೂ ಅದೇ ಯೂಸ್ ಮಾಡ್ತಾ ಇದ್ದೀನಿ, ಮತ್ತು ಮೌಸ್ ಪ್ಯಾಡು ಆ್ಯಂಡ್ ಅಲ್ಲಿರೋ ಬುಕ್ಕು ಸೇಮ್ ಇವಾಗೂ ಅಟ್ ಪ್ರೆಸೆಂಟ್ ಅದೇ ಯೂಸ್ ಮಾಡ್ತಾ ಇದ್ದೀನಿ. ಜಸ್ಟ್ ಹೆಡ್ಸೆಟ್ ಒಂದು ಚೇಂಜ್ ಮಾಡಿದ್ದೀನಿ. ಸೊ ಅಲ್ಲಿ ಕೆಳಗಡೆ ಕೂತ್ಕೊಂಡು ಸ್ಟಾರ್ಟಿಂಗಲ್ಲಿ ಸ್ಟ್ರೀಮ್ ಮಾಡ್ತಿದ್ದೆ, ಅಂದರೆ ಈಗಲ್ಲ 1 year ಬ್ಯಾಕಲ್ಲಿ. ಆಗ ಮಾಡಿದಾದಮೇಲೆ ನೆಕ್ಸ್ಟು ಒಂದು ಐಡಿಯಾ ಬಂತು, ಅಂದರೆ ಮನೆಗೆ ಫ್ರಿಜ್ ತಂದರು. ಸೊ ಫ್ರಿಜ್ ತಂದಿದ್ದಾಗ ನಾನು ಅದರಲ್ಲಿ ಅರ್ಧ ಕಟ್ ಮಾಡಿ ಈ ಥರ ಅಂದ್ರೆ ಅಲ್ಲ ಈ ಥರ ಮಾಡಿಕೊಂಡೆ. ಸೊ ನೀವು ನೋಡ್ತಾ ಇದ್ದೀರಾ ಅದೆಲ್ಲ ಸೈಡಲ್ಲಿ ಥರ್ಮೋಕೋಲ್ ಎಲ್ಲ ಫ್ರಿಜ್ಜದ್ದು, ಅದು ಥರ್ಮೋಕೋಲು. ಸೊ ಕರೆಕ್ಟಾಗಿ ಸ್ಟಡಿಯಾಗಿ ಇತ್ತು. ಒಳಗಡೆ ಒಂದು ಕಡ್ಡಿ ಸಪೋರ್ಟ್ ಕೊಟ್ಟಿದೆ, ಯಾಕಂದರೆ ಅದು ಹಿಂಗಿದ್ದು ಹಿಂಗೇ ಬಿದ್ದೋಗ್ಬಿಡ್ತಾ ಇತ್ತು. ಈ ಕಡೆ ಎಲ್ಲ ಈ ಕಡೆ ಎರಡರಲ್ಲೊಂದು. ಸೊ ಹೆಂಗೆಂಗೋ ಮಾಡಿಕೊಂಡು, ಸೊ ಆ ಥರ ಟೇಬಲ್ ಮಾಡ್ಕೊಂಡಿದ್ದೆ. ಅದಾದಮೇಲೆ ಒಂದು ಅಟ್ಲೀಸ್ಟ್ ನಾನು ಒಂದು 8 to 1 year ಒಳಗಡೆ ಮೇ ಬಿ ಅಷ್ಟು ಹೋಗಿದೆ. ಅದಾದಮೇಲೆ ಇದೆಲ್ಲ ಈ ಥರ ಕಿತ್ತೋಗ್ಬಿಡ್ತದು. ಸೊ ಕಿತ್ತೋಗಿದ್ದಾದ್ಮೇಲೆ ತಿರ್ಗಾ ಕೆಳಗಡೆ ಒಂದು ತಿಂಗಳೇನು ಕೆಳಗಡೆ ಮಾಡಿದೆ. ಅದಾದಮೇಲೆ ನಮ್ಮಮ್ಮ ಒಂದು ಟೇಬಲ್ ಅಂತ ಪಕ್ಕದ ಮನೆಯಿಂದ ತಗೊಟ್ರು, 150 rupees. ನಾನು ಮುಂದಗಡೆ ತೋರಿಸ್ತೀನಿ, ಅಂದರೆ ಮುಂದೆ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಅದರಲ್ಲಿ. ಸೊ ನೋಡಿ, ಸೊ ಬನ್ನಿ ಈಗ ಅಟ್ ಪ್ರೆಸೆಂಟ್ ಇದೆಲ್ಲ ಮುರಿದೋಯ್ತಲ್ಲ. ಸೊ ಮುರಿದೋಗಿದ್ದಾದ್ಮೇಲೆ ಹೆಂಗಿತ್ತು ಅಂತ ಜಸ್ಟ್ ಫೋಟೋಸ್, ಅವಾಗಿನ ಮೆಮೊರೀಸ್ ಎಲ್ಲ ಇದು ಇಟ್ಕೊಂಡಿರೋದು. ಸೊ ಇದೆಲ್ಲ ಮುರಿದೋಗಿರೋ ಫೋಟೋಸ್ ಎಲ್ಲ ಮುರಿದೋಯ್ತು ಗೈಸ್. ಅದಾದಮೇಲೆ ನಾನು ಟೇಬಲ್ಗಂತ ಹೋಗಿದ್ದು. ಮತ್ತು ಯಾವ ಥರ ಇದೆ ಅಂದರೆ ಈಗ ಅಟ್ ಪ್ರೆಸೆಂಟ್ ಯಾವ ಥರ ಮಾಡ್ಕೊಂಡಿದ್ದೀನಿ, ಮತ್ತು ಫೇಸ್ ಕ್ಯಾಂಪ್ ಬೇರೆ ಮಾಡ್ತೀನಲ್ವ. ಸೊ ಯಾವ ಥರ ಇದೆ ಅಂತ ತೋರಿಸ್ತೀನಿ ಬನ್ನಿ. ಇಲ್ಲಿ ನೋಡ್ಬೋದು ನೀವು UPS ಯಾವ ಗಟ್ಟಿಗಾಗಿದೆ ಅಂತ. ಸೊ ಗೈಸ್, ನಾನೊಬ್ಬನೇ ಇವಾಗ ವೀಡಿಯೋ ರೆಕಾರ್ಡ್ ಮಾಡ್ತಿರೋದು. ಸೊ ನಾನೊಬ್ಬನೇ ಕ್ಯಾಮ್ರಾನೂ ಹ್ಯಾಂಡಲ್ ಮಾಡಬೇಕು. ಸೊ ಇದೇ ಥರ ತೋರಿಸ್ತೀನಿ ನಿಮಗೆ. ಸೊ ಗೈಸ್, ಈಗ ನೋಡ್ತಾ ಇದ್ದೀರಲ್ಲ, ಇದು ಫುಲ್ ವ್ಯೂ ನಿಮಗೆ ಕಾಣಿಸ್ತಾ ಇರೋದು. ಸೊ ಮುಂದ್ಗಡೆ ಕ್ಯಾಬಿನೆಟ್ ಎಲ್ಲ ಓಪನ್ ಆಗಿರುತ್ತೆ ಎಲ್ಲ ಟೈಮು. ಸೊ ಕ್ಯಾಬಿನೆಟ್ ಚೇಂಜ್ ಮಾಡಿಸೋಣ ಆದಷ್ಟು ಬೇಗ. ಸೊ ಮುಂದೆಯಿಂದ ಈ ಥರ ಕಾಣಿಸುತ್ತೆ ಗೈಸ್. ನಾನು ಯೂಸ್ ಮಾಡ್ತಾ ಇರೋದು ಮೌಸ್ ಬಂದು ತುಸ್ಕಾನ್ ಅಂತ. ಸೊ ಇದು 150 rupees ಕೊಟ್ಟೆ. ಸೊ 2 years ಬ್ಯಾಕು. ಮತ್ತು ನಾನು ಯೂಸ್ ಮಾಡ್ತಾ ಇರೋದು ಮೌಸ್ ಪ್ಯಾಡ್. ಸೊ ಮತ್ತು ಬುಕ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ಅದು ಅಂದರೆ ಶೇಕ್ ಹಾಕುತ್ತೆ ಅಲ್ವಾ, ಸೊ ಅದಕ್ಕಂತ ಬುಕ್ ಯೂಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನೀವು ಕೀಪ್ಯಾಡ್ ನೋಡ್ಬೋದು, ಕೀಪ್ಯಾಡ್ ಬಂದು ನಾನು ಕೊಟ್ಟಿದ್ದು 1100 rupees. ಸೊ 1 year ವ್ಯಾರಂಟಿ ಇತ್ತು. ಮತ್ತು ಇದು ಕಂಪ್ನಿ ಬಂದು ಜೆಬ್ರೋನಿಕ್ಸ್. ಸೊ ಇದ್ರ ಜೊತೆನೇ ಮೌಸ್ ಬರುತ್ತೆ. ಮೌಸ್ ನನಗೆ ಏನೋ ಫಾಲ್ಟ್ ಆಗೋಯಿತು, ಅಂದರೆ ಸ್ಕ್ರೋಲಿಂಗ್ ಫಾಲ್ಟ್ ಇತ್ತು. ಸೊ ಅದರಿಂದ ನಾನು ಇದನ್ನು ಯೂಸ್ ಮಾಡ್ತಾಯಿದ್ದೀನಿ ಇನ್ನು. ಸೊ ಇಲ್ಲಿ ಮೊಬೈಲ್ ಕಾಣಿಸ್ತಿದೆಯಲ್ಲ, ಸೊ ಈ ಮೊಬೈಲ್ ಬಂದು ನಾನು ಚಾಟ್ ಓದೋಕ್ಕೆ ಯೂಸ್ ಮಾಡ್ತಾ ಇರೋದು. ಆ್ಯಂಡ್ ನೀವು ಇಲ್ಲಿ ಪವರ್ ಬ್ಯಾಂಕ್ ಕಾಣಿಸ್ತಿದ್ದೀಲ್ಲ, ಸೊ ಈ ಪವರ್ ಬ್ಯಾಂಕ್ ಬಂತು 20,000 mAh. ಸೊ ಗೋಪ್ರಾಗ ಅಂತ ಯೂಸ್ ಮಾಡ್ತೀನಿ, ಮುಂದೆ ಕಾಣಿಸ್ತಿದ್ದೀವಿ ಗೋಪ್ರ ಅಲ್ವಾ. ಸೊ ಗೋಪ್ರಾಗಿ ಯೂಸ್ ಮಾಡ್ತೀನಿ. ಆ್ಯಂಡ್ ನಾನು ಯೂಸ್ ಮಾಡ್ತಾ ಇರೋ ಲೆನ್ಸ್ ಕಟ್ಟದು ಹೈಸ್ ಯೂಸ್ ಮಾಡೋಕ್ಕೆ, ಹೈಗೆ ಅಂತ ಹಾಕೊಳಕ್ಕೆ. ಆ್ಯಂಡ್ ಗೋಪ್ರೋಗೆ ಎಲ್ಲ ಬ್ಯಾಗ್ ಅದಕ್ಕಂತಲೇ ಒಂದು ಪೌಚ್ ಇಕ್ಕಿದ್ದೀನಿ ಗೋಪ್ರಾಗಂತ. ಸೊ LCD ಇಲ್ಲಿ ನೋಡ್ಬೋದು, ಇದು ಬಂದು 12,000 ಆಗುತ್ತೆ. ಆ್ಯಂಡ್ ಡೆಲ್ಲು 60 Hz ಫ್ರೀಕ್ವೆನ್ಸಿ ಇದೆ ಕಂಪನಿ ಇದು. ಇನ್ನು ಮಾನಿಟರ್ ಆದಮೇಲೆ ನಾವು CPU ಕಡೆ ಬರಬೇಕಂದ್ರೆ ನೀವು ಕಾಣಿಸ್ತಾ ಇರ್ಬೋದು CPU ಯಾವ ರೇಂಜ್ಗಿದೆ ಅಂತ ಓಪನಾಗ. ಸೊ ಇದ್ರ ಬಂದು ಫುಲ್ಲು ಚಿತಲ್ ಪತಲ್ ಓಪನ್ ಇರುತ್ತೆ ಒಳಗಡೆ. ಯಾಕಿಷ್ಟು ಓಪನ್ ಅಂದರೆ ನಿಮಗೆ ಒಂಚೂರು ವ್ಯೂ ಇನ್ನೂ ತೋರಿಸ್ತೀನಿ ಆಮೇಲಿಂದ. ಸೊ ಇಲ್ಲಿ ನೋಡ್ಬೋದು, ಇದು ಬಂದು ನಾನು 1500 rupees ಕೊಟ್ಟೆ ಕ್ಯಾಬಿನೆಟ್ ಪ್ಲಸ್ ಕ್ಯಾಬಿನೆಟ್ ಮಾತ್ರ. ಮತ್ತು ಪವರ್ ಸಪ್ಲೈ ಬಂದು ಯಾವುದೋ ಜೆಬ್ರೋನಿಕ್ ಅಂತಲೇ ಕೊಟ್ಟರು 500 rupees. ಆ್ಯಂಡ್ ಅದರೊಳಗಡೆ RAM ಬಂದು 16 GB ಯೂಸ್ ಮಾಡ್ತಾಯಿದ್ದೀನಿ. 16 GB RAMಗೆ ನಾನು 10,000 ಆಯಿತು. ಸೊ 10,000ಗೆ 16 GB RAM ಬಂತು, ಸೆಕೆಂಡ್ಸಲ್ಲಿ ತೊಗೊಂಡೆ. ಮತ್ತು ಪ್ರೊಸೆಸರು ಬಂದು 15,000 ಆಯಿತು. i7 4th generation ಯೂಸ್ ಮಾಡಿದ್ದೀನಿ. ಸೊ ಅದು ಬಂದು ನಾನು ಸೆಕೆಂಡ್ಸಲ್ಲೇ ತೊಗೊಂಡಿದ್ದು. ಮತ್ತು ಇನ್ನು ಗ್ರಾಫಿಕ್ ಕಾರ್ಡ್ ಇಲ್ಲಿ ಇನ್ನೂ ಓಪನಲ್ಲೇ ಇದೆ. ಸೊ ಐ ಥಿಂಕ್ ಇಲ್ಲಿ ಕಾಣಿಸ್ತಿದ್ದಿಲ್ಲ ಕೆಳಗಡೆ, ಅಲ್ಲಿ ಪೇಪರ್ ಇಕ್ಕಿದ್ದೀನಲ್ಲ. ಸೊ ಅದ್ರದ್ದು ನೆಟ್ಟು ಉದ್ರೋಗ್ಬಿಟ್ಟಿದೆ. ಸೊ ನೆಟ್ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಪೇಪರ್ ಇಕ್ಕಿದ್ದೀನಿ. ಸೊ ಅದು ಬಂದು 12,000 ಆಯಿತು. ಗ್ರಾಫಿಕ್ ಕಾರ್ಡು 1050 Ti.
4GB ಗ್ರಾಫಿಕ್ ಕಾರ್ಡ್. ಇನ್ನು SSD ಬರ್ಬೇಕು, SSD ನೋಡಬೇಕು ಅಂದರೆ ನಾವು 120GB ಯೂಸ್ ಮಾಡ್ತಾ ಇದ್ದೀನಿ ಫಾರ್ ಜಸ್ಟ್ ಫಾರ್ ಗೇಮಿಂಗ್ ಅಂತಲೇ, ಮತ್ತೆ ಹಾರ್ಡ್ ಡಿಸ್ಕು 1GB ಯೂಸ್ ಮಾಡ್ತಾ ಇದ್ದೀನಿ. ಸೊ ಸ್ಟೋರೇಜು ಏನಾನು ವೀಡಿಯೋ ರೆಕಾರ್ಡಿಂಗ್ ಏನಾನು ಇದೆಯಾ ಅಂದರೆ ಅದನ್ನು ಯೂಸ್ ಮಾಡೋಕ್ಕೆ. ಲಾಸ್ಟ್ ಇಯರ್ 10K ಬೇರೆ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಲವ್ಲಿ ಸಪೋರ್ಟ್, ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಮುಂದೆ ನೋಡ್ಬೋದು, ಇನ್ನು ಬಂದು UPS, ನಾನು ಚಿಕ್ಕದು UPS ಮೊದಲು ಯೂಸ್ ಮಾಡ್ತಾಯಿದ್ದು, ಈಗ ದೊಡ್ಡದು ಯೂಸ್ ಮಾಡ್ತಾ ಇದ್ದೀನಿ. ಸೊ ಅದು ಬಂದು 10,000 ಆಯಿತು, ಅಂದರೆ ಬ್ಯಾಟ್ರಿ ಮನೆ ಹೋಗ್ಬಿಟ್ಟಿತ್ತು, ಹೊಸದು ಹಾಕ್ಸಿದ್ದೀನಿ. ಸೊ ಅದು ಬಂದು ಇದ್ರ ಕೆಳಗಡೆ ಇದೆ ಸೊ ಅಲ್ಲಿ. ಆ್ಯಂಡ್ ಈಗ ಇದು ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಗಾಯ್ಸ್. ಇವಾಗ ನೀವು ಹಿಂದೆ ವೀಡಿಯೋ ನೀವೇನು ನೋಡಿದ್ರೋ ಅದನ್ನು ಹೊಸದು ತೊಗೊಂಡು, ಇದು 150 rupees ಏನೋ ಕೊಟ್ಟರು ನಮ್ಮಮ್ಮ. ಸೊ ಇದನ್ನು ತೊಗೊಂಡಿದ್ದು, ಮತ್ತು ಇದ್ರ ಕೆಳಗಡೆ ರಾಗಿ ಮೂಟೆಗಳಿದೆ. ಸೊ ರಾಗಿ ಮೂಟೆ ಇರೋದ್ರಿಂದ ಕಾಲುಗಳನ್ನ ಇಟ್ಕೊಳೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಆ್ಯಂಡ್ ಇನ್ನೇನಿದೆ, ಇದೆಲ್ಲ ಚಾರ್ಜರ್ಸ್. ಸೊ ಎನಿ ಟೈಮ್ ನಾನು ಕನೆಕ್ಟ್ ಮಾಡಿ ಇಕ್ಕಿರ್ತೀನಿ ಇದಕ್ಕೆ. ಆ್ಯಂಡ್ ನಾನು ಯೂಸ್ ಮಾಡ್ತಾ ಫೇಸ್ ಕ್ಯಾಮ್ಗೆ ಏನು ಯೂಸ್ ಮಾಡ್ತೀನಿ ಅಂತ ಹೇಳ್ತಿದ್ರಲ್ಲ. ಸೊ ಅಲ್ಲಿ ಬಂದು LED. ಸೊ ಇದು ಬಂದು ಹಾಲಲ್ಲಿ ಇತ್ತು, ಹಾಲಲ್ಲಿ ಇದ್ದಿಂದ ನಾನು ಇಲ್ಲಿ ಕಿತ್ತಿ ಅಲ್ಲಿ ಹಾಕ್ಕೊಂಡಿದ್ದೀನಿ. ಅಲ್ಲಿ ಮುಂದೆ ನೀವು ಹೆಡ್ಸೆಟ್ ನೋಡ್ತಾ ಇದ್ದೀರಲ್ಲ, ಸೊ ಈ ಹೆಡ್ಸೆಟ್ ಬಂದು ಇಲ್ಲಿದೆ ನೋಡಿ. ಐ ಥಿಂಕ್ ಜೂಮ್ ಆಗಲಿ, ಹಾಂ. ಸೊ ಈ ಹೆಡ್ಸೆಟ್ ನಾನು ಯೂಸ್ ಮಾಡ್ತಾ ಇದ್ದೀನಿ ಗೇಮಿಂಗ್ಗೆ, ಮಸ್ತಿದೆ. 2,000 ಕೊಟ್ಟಿದ್ದೀನಿ. ಮತ್ತು ಮುಂದ್ಗಡೆ ಎಲ್ಗೋಟನೋ ಕಾಣಿಸ್ತಾ ಇದೆಯಲ್ವಾ, ಇದು ಬಂದು ಶ್ರೀಬಾಸ್ ಅಂತ ಒಬ್ಬರಿದ್ದಾರೆ. ಸೊ ಅವರು ನನಗೆ ಕೊಟ್ಟಿದ್ದಾರೆ. ಆ್ಯಂಡ್ ಇನ್ನೇನಿದೆ, ಆ್ಯಂಡ್ ಗ್ರೀನ್ ಸ್ಕ್ರೀನ್ ಹಿಂದೆಯಿಂದ ನಿಮಗೆ ತೋರಿಸ್ತೀನಿ ನೋಡಿ ವ್ಯೂ ಗಾಯ್ಸ್. ಸೊ ರೂಮ್ ವ್ಯೂ ಇದು ನೋಡ್ಬೋದು ಇಲ್ಲಿ ಗ್ರೀನ್ ಸ್ಕ್ರೀನು. ಸೊ ಇದು ಬಂದು ಸ್ಯಾರಿ, ನಮ್ಮ ಮಮ್ಮಿ ಸ್ಯಾರಿ, ಹರಿದು ಕೊಟ್ಟರು ಯೂಸ್ ಇಲ್ಲ ಅಂತ. ಸೊ ಕೆಲಸ ಮಾಡುವಾಗ ಯೂಸ್ ಮಾಡೋದು, ಯೂಸ್ ಮಾಡ್ತಿದ್ರು, ಈಗ ಹರಿದು ಕೊಟ್ಟಿದ್ದಾರೆ ನನಗೆ. ಸೊ ನಾನು ಯೂಸ್ ಮಾಡ್ತಾಯಿದ್ದೀನಿ, ನನಗೇನು ಗೇಮಿಂಗ್ ಚೇರ್ ಏನೂ ಇಲ್ಲ. ಸೊ ಮುಂದ್ಗಡೆ ಹಿಂದ್ಗಡೆ ಬ್ಯಾಕ್ ಪೇನ್ ಬರುತ್ತೆ ಅಂತ ಪಿಲ್ಲು ಹಾಕೊಂಡಿದ್ದೆ, ಮತ್ತು ಕುಂಡಿ ನೋವು ಬರುತ್ತೆ ಅಂತ ಒಂದು ಚಿಕ್ಕದಾಗಿ ಅದು ಹೊಲ್ಕೊಟ್ಟಿದ್ದಾರೆ. ನಮ್ಮಮ್ಮ ಬಂದು ಟೈಲರು, ಮತ್ತು ನನಗೆ ತಂದೇ ಇಲ್ಲ. ಆ್ಯಂಡ್ ಮೋವರ್ ಇಲ್ಲಿ ಇಲ್ಲಿ ಮುಂದೆ ನೋಡ್ತಾ ಇದ್ದೀರಲ್ಲ. ಸೊ ಇದು ಬಂದು 32 inches ಇದ್ದಿದ್ದು. ಸೊ ಇದನ್ನು ಇದ್ರ ಜೊತೆ ಗೇಮ್ ಪ್ಲೇ ಆಡೋಕ್ಕೆ ಹೋದರೆ ಫುಲ್ಲು ಲ್ಯಾಗ್ ಆಗ್ತಿತ್ತು. ಸೊ ಅದರಿಂದ ನಾನು ಇದಕ್ಕೆ ಶಿಫ್ಟ್ ಆದೆ. ಆ್ಯಂಡ್ ಇದು ಬಂದು ಯಾಕೆ ಇಲ್ಲಿ ರೂಮಲ್ಲಿ ಇಕ್ಕಿದ್ದೀನಿ ಅಂದರೆ, ನಮ್ಮ ಮನೆ ಬಂದು ಕಲ್ಲು ಮನೆ. ಯು ಗೈಸ್ ಕ್ಯಾನ್ ಸಿ ಹಿಯರ್. ಸೊ ಇದು ಕಲ್ಲು ಮನೆ, ಎಲ್ಲೂ ಹೊಡೆಯೋಕ್ಕಾಗಲ್ಲ ಇದನ್ನು. ಸೊ ಅದರಿಂದ ಇದ್ದೀನಿ. ಸೊ ನಾನು ಯಾಕೆ ನೈಟ್ ಹೊತ್ತು ನಿಧಾನದಾಗ ಮಾತಾಡ್ತೀನಿ ಅಂದರೆ, ನಾನು ಬ್ಯಾಕ್ ವ್ಯೂ ನೋಡಿ, ಮುಂದ್ಗಡೆ ಕಾಣಿಸ್ತಾ ಇದೆಯಲ್ಲ ಗೋಡೆ. ಸೊ ಇದು ಬಂದು ಓಪನ್ ಇದೆ. ಸೊ ನಾನು ಏನು ಮಾತಾಡ್ತೀನೋ ಆಚೆಗಡೆ ಕೇಳಿಸುತ್ತೆ, ವಿಡಿಯೋ ಇಲ್ಲ ಓನ್ಲಿ ಆಡಿಯೋ. ಸೊ ಅದರಿಂದ ನಾನು ಸ್ವಲ್ಪ ನಿಧಾನ ಮಾತಾಡ್ತೀನಿ. ನಾನು ಯೂಸ್ ಮಾಡ್ತಿರೋ ಲ್ಯಾನ್ BBNL ಕಂಪನಿಯಿಂದ ಯೂಸ್ ಮಾಡ್ತಾಯಿದ್ದೆ, ಮತ್ತು ಇದು D-Link ಅಂತ. ಸೊ ಯೂಸ್ ಮಾಡ್ತಾಯಿರೋದು ನಾನು, ಅದು ಅವರೇ ಕೊಟ್ಟರು. ನಾನು ಸ್ಟಾರ್ಟಿಂಗ್ ಹಾಕ್ಸೋಕ್ಕೆ 1,500 rupees ಆಯಿತು ಎಲ್ಲ. ಸೊ ಈಗ ಜಾಸ್ತಿ ಆಗಿದೆ ಅಂತೆ. ಮತ್ತು ಲ್ಯಾನ್ ಕೇಬಲ್ ಇದು, ನಾನು ಕ್ಲೀನಿಗೆ ಇದನ್ನೆಲ್ಲ ಫಿಟ್ ಮಾಡಿದ್ದೆ, ಅದು ಯಾವತ್ತೋ ಅವತ್ತೋ ಎಲ್ಲದೆ ಅಂದ್ಬಿಟ್ಟು ಎಲ್ಲ ಕಿತ್ತೋಯ್ತು ಇದು, ಇಲ್ಲೆಲ್ಲ ಕಿತ್ತಾಯಿತು. ನಾನು ಸೋಂಬೇರಿ ಆಗಿಬಿಟ್ಟೆ, ಇನ್ನೆಲ್ಲ ಇನ್ನೇನು ಮಾಡೋಕ್ಕಲ್ಲ, ಜುಗಾಲ ಆಗಿಬಿಟ್ಟಿದೆ ಎಲ್ಲ. ನಾನು ಮಲಗೋದಿಲ್ಲ, ಈ ಇಲ್ಲಿ ಗೇಮ್ ಆಡಿಬಿಟ್ಟು ನೈಟು ಅಲ್ಲೇ ಹೋಗಿ ಪಚ್ಕೊಂಡ್ಬಿಡ್ತೀನಿ. ಇನ್ನು ಫ್ಯಾನು ಇಷ್ಟು ದೂರ ಇರುತ್ತೆ, ಇರಲಿ ಸೇಫ್ಟಿಗೆ ಅಂತ. ಮುಂದೆ ನಾನು ಬಟ್ಟೆ ಹಾಕ್ಕೊಳ್ಳೋದು. ಇಲ್ಲಿ ಮಮ್ಮಿ ಬೀರು, ಇದು ನನ್ನ ಬೀರು ಅಲ್ಲ, ಇಲ್ಲಿವರೆಗೂ ಅಂದರೆ ಕಾಣಿಸ್ತಿದೆಯಲ್ಲ ಇಷ್ಟು ಕೆಳಗಡೆ ನಂದು, ಇಷ್ಟೆಲ್ಲ ನಮ್ಮ ಮಮ್ಮಿದೆ ಅದೆರಡರಲ್ಲೂ. ಇನ್ನು ಮೇಲ್ಗಡೆ ಎಲ್ಲ ಎತ್ತಿಕ್ಕಿದ್ದಾರೆ. ನಾ ಗೈಸ್, ಇಷ್ಟೇ ನನ್ನ ರೂಮು ಗೈಸ್. ಇವಾಗ ಅಟ್ ಪ್ರೆಸೆಂಟ್ ಇರೋ ಸೆಟಪ್ ಬಂದು ಇಷ್ಟಿದೆ. ಸೊ ಇನ್ನಿಂದು ಸೆಟಪ್ ಇನ್ನೂ ಅಧ್ವಾನ ಇತ್ತು, ಬಟ್ ಈಗ ಮಾತ್ರ ಅಟ್ಲೀಸ್ಟ್ ಓಕೆ. ಈಗ ಯಾರೂ ಒಳಗಡೆ ಬರೋಲ್ಲ, ಏನಿಲ್ಲ. ಸೊ ಎಲ್ಲ ಟೈಮು ನಾನು ಈ ಗ್ರೀನ್ ಸ್ಕ್ರೀನು ಹಂಗೆ ಓಪನಾಗೇ ಇರುತ್ತೆ. ಸೊ ಪ್ರಾಬ್ಲಮ್ ಏನೂ ಇಲ್ಲ. ಸೊ ಅದಕ್ಕಾಗಿ ನಾನು ಡೈಲಿ ಫೇಸ್ ಕ್ಯಾಂಪ್ನ ಮಾಡ್ತಿರೋದು, ಇಲ್ಲಾಂದರೆ ಅದು ಇಲ್ಲ. ಇಲ್ಲಿ ಹಿಂದ್ಗಡೆ ಬೇರೆ ಒಂದು ಬ್ಯಾಗ್ ಇದೆ, ಕಾಣಿಸ್ತಿದೆಯಾ, ಗ್ರೀನ್ ಸ್ಕ್ರೀನ್ ಎಲ್ಲ ಕಾಣಿಸಲ್ಲ. ಸೊ ಅದಕ್ಕೆ ಇದೆಲ್ಲ ಬಿಟ್ಟಿದ್ದೀನಿ. ಮತ್ತು ಇನ್ನೇನೋ ಬಿಟ್ಟಿದ್ದೀನಾ. ಸೊ ಗೈಸ್, ಇನ್ನೇನು ಬಿಟ್ಟಿದ್ದೀನಾ, ಇನ್ನೂ ಏನಿದೆನಲ್ಲ ಅಪ್ಗ್ರೇಡ್ ಮಾಡಬೇಕು ಗಾಯ್ಸ್. ಇದು ಬಂದು ನನ್ನ PC ಕಾಸ್ಟ್ ಬಂದು 35,000 ಆಗಿದೆ ಗಾಯ್ಸ್. ಸೊ 35,000 ಅಂದರೆ ಆ ಟೈಮಲ್ಲಿ, ಈಗ ಸ್ವಲ್ಪ ಕಾಸ್ಟ್ಲಿ ಆಗಿದೆ ಅಂದರೆ ಸೆಕೆಂಡ್ಸ್ ಎಲ್ಲ ಪರ್ಚೇಸ್ ಮಾಡ್ದಲ್ಲ, ಸೊ ಅದರಿಂದ ಅಷ್ಟಾಗಿದೆ. ಅದು ಬಿಟ್ಟರೆ ಇನ್ನೇನೂ ಇಲ್ಲ. ಆ್ಯಂಡ್ GoPro ಬಂದು ನಾನು ಯೂಸ್ ಮಾಡ್ತಾಯಿದ್ದು ಹೀರೋ ಫೈವ್, ಅದು ಬಂದು ನಾನು 25K ಕೊಟ್ಟೆ. ಸೊ ಗೈಸ್, ಹಳೆ ಸೆಟಪ್ಗಿಂತ ಈ ಸೆಟಪ್ಪು ಚೆನ್ನಾಗೇ ಇದೆ. ಅದರಲ್ಲೆಲ್ಲ ಥರ್ಮೋಕೋಲೆಲ್ಲ ಯೂಸ್ ಮಾಡ್ತಿದ್ದೆ, ಬಟ್ ಈಗ ಅಟ್ ಪ್ರೆಸೆಂಟ್ ಈ ಟೇಬಲ್ ಇರೋದ್ರಿಂದ ಸೊ ಆರಾಮಾಯಿತು. ಆ್ಯಂಡ್ ಈ ಕಡೆ ಇಲ್ಲಿ ಬಂದು ಒಂದು ಮರದ ಪೀಸ್ ಯೂಸ್ ಮಾಡ್ತಾಯಿದ್ದೀನಿ ಸ್ವಲ್ಪ ಹೈಟ್ಗೋಸ್ಕರ. ಆ್ಯಂಡ್ ಇದೊಂದು ಬಟ್ಟೆ, ಇಲ್ಲೂ ಮರದ ಪೀಸ್ಗಳಿದೆ ಎಲ್ಲ ಈ ಕಡೆನೂ. ಆ್ಯಂಡ್ ಆ ಕಡೆ ಪೆನ್ ಎಲ್ಲ ಇಕ್ಕಿದ್ದೀನಿ, ಅಮೌಂಟ್ ಅವಾಗೆ ಇಲ್ಲಿಕ್ಕಿದೆ, ಅದು ಎಗ್ರಿಕೊಂಡು ಹೋಗಿಬಿಟ್ಟಿದೆ ಆ ಸೈಡು. ಇಲ್ಲಿ ನೋಡ್ಬೋದು ನೀವು UPS ಯಾವತ್ತಿಗಾಗಿದೆ ಅಂತ. ಏನು ಮಾಡೋಕ್ಕಾಗಲ್ಲ. ಮತ್ತು ವೈರಿಂಗ್ ತೋರಿಸ್ತೀನಿ ನೋಡಿ ಗೈಸ್. ಈಗ ಹಿಂದ್ಗಡೆ ಇರೋದು ಜುಗಾಲಿದೆಲ್ಲ ನೋಡಿ, ಎಷ್ಟು ವೈರಿಂಗ್ ಇದೆ.
ಏನು ಮಾಡೋಕ್ಕಾಗಲ್ಲ. ಇನ್ನು ನಿಮಗೆ ಕ್ಯಾಬಿನೆಟ್ ಏನೋ ತೋರ್ಸೋಕೆ ಹೋದರೆ ಹಿಂಗೆ ಬೆಂಡ್ ಮಾಡಿ ತೋರಿಸ್ತೀನಿ ನೋಡಿ, ಕಾಣಿಸ್ತಿದೆಯಲ್ಲ ಕ್ಯಾಬಿನೆಟ್ಟು. ಸೊ ಇಷ್ಟಿದೆ ಗೈಸ್, ಸೊ ಈ ಥರ ಇದೆ ಕ್ಯಾಬಿನೆಟ್ ಒಳಗಡೆ. ಸೊ ಅಂದರೆ ಗಾಳಿನೇ ಹೋಗಲ್ಲ ಒಳಗಡೆ, ಸೊ ಅದರಿಂದ ಅದು ಮಾಡಿದ್ದೀನಿ. ಲ್ಯಾಗ್ ಅನ್ನೋದು ಇದೇ ಇಶ್ಯೂ ಇರ್ಬೋದು ಅಂತ ನನಗೊಂದು ಪಾಯಿಂಟ್ ಆಫ್ ವ್ಯೂ, ಆದರೂ ಪರವಾಗಿಲ್ಲ, ಟ್ರೈ ಮಾಡೋಣ ಏನಾಗುತ್ತೋ ಅಂತ. ಆದಷ್ಟು ಟ್ರೈ ಮಾಡ್ತೀನಿ ಒಳ್ಳೆ ಗೇಮ್ ಪ್ಲೇ, ಒಳ್ಳೆ ಕ್ವಾಲಿಟಿ ಕೊಡೋಕ್ಕೆ. ಹಾಂ, ಇದು ಹೋಗ್ಬಿಡ್ತು. ಹಾಂ, ಕೀಪ್ಯಾಡು ಹೊಗೆ ಹಾಕ್ಕೊಂಬಿಟ್ಟಿದೆ ಗೈಸ್. ಸೊ ಅಲ್ಲಾಡ್ಸಿದ್ರೆ ಏನೋ ಅಂದ್ರೆ ಅದ್ರ ಪ್ರಾಬ್ಲಮ್ ಬರ್ತಿದೆ. ಚಾರ್ಜಿಂಗ್ ಹಾಕ್ಕೊಂಡಿದ್ದೀನಿ. ಏನೋ ಇಷ್ಟೇ ಗೈಸ್ ನಂದು ಚಿಕ್ಕ ಸೆಟಪ್ಪು. ಇನ್ನು ನೋಡೋಣ ಫ್ಯೂಚರ್ನಲ್ಲಿ ಅಪ್ಗ್ರೇಡ್ ಮಾಡೋದೋ ಇಲ್ಲೋ. ನಿಮ್ಗೆ ಏನೋ ಅಪ್ಗ್ರೇಡ್ ಮಾಡೋಕ್ಕೆ ಹೆಲ್ಪ್ ಮಾಡ್ತೀರಂದ್ರೆ ಪ್ಲೀಸ್ ಹೆಲ್ಪ್ ಮಾಡಿ. ಸೊ ಇದೊಂದು ಮೈ ರಿಕ್ವೆಸ್ಟ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಗೈಸ್. ಈ ವಿಡಿಯೋ ನೀವು ನೋಡ್ತಾ ಇರೋದು ಮತ್ತು ಫುಲ್ಲು ನೋಡಿದ್ದೀರ ಅಂತ ಅಂದ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಮತ್ತು ಇದೇ ಥರ ಸಪೋರ್ಟ್ ಮಾಡಿ 10K ಆಗಿದೆ ಬೇರೆ. ಥ್ಯಾಂಕ್ ಯು ಸೋ ಮಚ್. ಅದಕ್ಕೂ ನಾನು ಡೈಲಿ BGM ಲೈವ್ ಸ್ಟ್ರೀಮ್ ಮಾಡ್ತೀನಿ, ಐ ಮೀನ್ ರೂಮ್ ಮ್ಯಾಚಸ್ ಮಾತ್ರ, ಮತ್ತು ಪಬ್ಜಿ ಆಡ್ತೀನಿ. ಸೊ ಲೈವ್ ಏನಾನ ನೀವು ಜಾಯ್ನ್ ಆಗಬೇಕಂದ್ರೆ ಪ್ಲೀಸ್ ಜಾಯ್ನ್ ಆಗಿ. ಬೆಳಗ್ಗೆ 8 ಗಂಟೆಗೆ ಸ್ಟ್ರೀಮ್ ಸ್ಟಾರ್ಟ್ ಆಗುತ್ತೆ, ಮತ್ತು ಈವ್ನಿಂಗ್ 5 ಗಂಟೆಗೂ ಸ್ಟ್ರೀಮ್ ಸ್ಟಾರ್ಟ್ ಆಗುತ್ತೆ. ದಿಸಕ್ಕೆ 2 ಸ್ಟ್ರೀಮ್ ಇರುತ್ತೆ ಗೈಸ್, ಜಾಯ್ನ್ ಆಗಿ ಗೈಸ್, ಮರಿಬೇಡಿ. ಗೈಸ್ ನಿಮ್ಗೇನಾನ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರಿಬೇಡಿ ಏನೂ. ಮತ್ತು ಕಮೆಂಟು ಹಾಕಿ ಏನು ಮಾಡಬೇಕು, ಹೆಂಗಿದೆ, ಇನ್ನೂ ಏನಾರು ಸ್ವಲ್ಪ ಸೆಟಪ್ ಏನೋ ಮಾಡಬೇಕಂತ ನಿಮ್ಮ ಐಡಿಯಾ ಏನಾನಿದ್ರೆ ಕಮೆಂಟು ಮಾಡಿ.